ಕಾಫಿ ನಾಡು ಚಿಕ್ಕಮಗಳೂರಿಗೆ ನಾವು ಹೊರಟು ಬಿಡೋಣ. ಕಾಫಿನಾಡಿನ ವಿಧಾನಸಭಾ ಕ್ಷೇತ್ರದ ಮತದಾರರು ಯಾವ ಪಕ್ಷಕ್ಕೆ ಹೆಚ್ಚು ಮತವನ್ನು ಹಾಕಿದ್ದಾರೆ, ಯಾವ ಪಕ್ಷಕ್ಕೆ ಜನರ ಆಶೀರ್ವಾದ ಸಿಗಬಹುದು ಚಿಕ್ಕಮಗಳೂರಿನಲ್ಲಿ, ಜೆಡಿಎಸ್ ಮತ್ತು ಬಿಜೆಪಿ ನಡುವೆ ನೇರ ನೇರವಾದಂತಹ ಪೈಪೋಟಿ, ನೇರ ನೇರವಾದಂತಹ ಫೈಟ್, ಕಾಫಿನಾಡಿನಲ್ಲಿ ಮತ್ತೊಮ್ಮೆ ವಿಜಯ ಪತಾಕೆಯನ್ನು ಹಾರಿಸ್ತಾರಾ ಕೇಸರಿ ಕಲಿ ಸಿಟಿ ರವಿ, ಚಿಕ್ಕಮಗಳೂರಿನಲ್ಲಿ ಕಾಂಗ್ರೆಸ್ ಟಿಕೆಟ್ಗಾಗಿ ಹಲವರ ನಡುವೆ ಸಿಕ್ಕಾಪಟ್ಟೆ ಪೈಪೋಟಿ ಇದೆ, ಕಾಂಗ್ರೆಸ್ನಲ್ಲಿ ಗಾಯತ್ರಿ ಶಾಂತೇಗೌಡರು, ಹರೀಶು, ಮಹಡಿಮನೆ, ಸತೀಶ್ ನಡುವೆ ಪೈಪೋಟಿ ಇದೆ, ಜೆಡಿಎಸ್ ಪಕ್ಷದಿಂದ ಈಗಾಗಲೇ ತಿಮ್ಮಶೆಟ್ಟಿ ಅವರಿಗೆ ಟಿಕೆಟ್ ಘೋಷಣೆಯಾಗಿದೆ, ಕಳಸಲ ಕೂಡ ಹಲವು ಸಾವಿರ ಮತಗಳನ್ನು ಪಡೆದುಕೊಂಡಿದ್ರು. ಸ್ಟ್ರೈಕ್ ರೇಟ್ ಗಮನಿಸ್ತಾ ಇದ್ದೀರಿ, ದಿಸ್ ಇಸ್ ಆಲ್ಮೋಸ್ಟ್ ನಿಮಗೆ ಟ್ರಯಾಂಗ್ಯುಲರ್ ಫೈಟ್ ತರನೇ ಕಾಣ. ಪಿ ಎಂ ಇ ಜಿ ಪಿ ಸ್ಕೀಮ್ ಅಡಿಯಲ್ಲಿ 10 ಲಕ್ಷ ಸಾಲ ತಗೊಂಡು ಸ್ವಂತ ಬಿಸ್ನೆಸ್ ಶುರು ಮಾಡಬೇಕಾ? ಇದನ್ನು ಪಡೆದುಕೊಳ್ಳುವ ಸೀಕ್ರೆಟ್ಸ್ ಗೊತ್ತಾಗಬೇಕಾ? ಫ್ರೀಡಮ್ ಆ್ಯಪನ್ನ ಈಗಲೇ ಡೌನ್ಲೋಡ್ ಮಾಡಿ. ಮೈನಸ್ ಪ್ಲಸ್ಗೆ ಬರೋಣ ಕ್ವಿಕ್ಲಿ. ಬಿಜೆಪಿಯ ಸಂಘಟನೆಗೆ ಒತ್ತು ಕೊಟ್ಟಿದ್ದಾರೆ ಸಿ ಟಿ ರವಿ, ಭಾಳ ಫೇಮಸ್ ಲೀಡರು ಕೂಡ ಅಲ್ವೇ. 20 ವರ್ಷದಿಂದ ಸಿ ಟಿ ರವಿ ಅವರ ಅಭಿವೃದ್ಧಿ ಮಾನದಂಡ, ಆಮೇಲೆ ಧರ್ಮ ರಾಜಕಾರಣನೂ ಒಂದು ಸ್ವಲ್ಪ ಪ್ಲಸ್ ಪಾಯಿಂಟ್ ಏನೇನೇ ಇದೆ. ಬಿಜೆಪಿ ಸರ್ಕಾರದ ವಿರುದ್ಧದ ಆಡಳಿತ ವಿರೋಧಿ ಅಲೆ ಇವರಿಗೆ ಮೈನಸ್ ಆಗಬಹುದು, ದೂರಿಗಾಗದೇ ಇರ್ಬೋದು, ಬಟ್ ಆಗ್ಬೋದು. ಒಂದು ಕ್ಷೇತ್ರವನ್ನು ನಿರೀಕ್ಷಿತ ಮಟ್ಟದಲ್ಲಿ ಅಭಿವೃದ್ಧಿ ಮಾಡಿಲ್ಲ ಅನ್ನುವ ಆರೋಪ. ಹಿಂದುತ್ವ ಅನ್ನೋದು ಕೂಡ ಸಿ ಟಿ ರವಿ ಅವರಿಗೆ ಡ್ಯಾಮೇಜು ಆಗ್ಬೋದು, ಪ್ಲಸ್ ಆಗ್ಬೋದು ಎರಡು. ಕಾಂಗ್ರೆಸ್ ಜೆ ಡಿ ಎಸ್ನ ಪ್ಲಸ್ ಏನು ಅಂತಂದ್ರೆ ಅಹಿಂದ ಮತದಾರರು ಒಗ್ಗಟ್ಟಾಗಿರೋದು. ಹಿಂದುತ್ವದ ಹೆಸರಲ್ಲಿ ಬಿಜೆಪಿ ಅಶಾಂತಿ ಸೃಷ್ಟಿ ಮಾಡ್ತಿದೆ ಅನ್ನೋದನ್ನು ಜನರ ಮುಂದೆ ಇಡೋದು. ಪಕ್ಷ ಸಂಘಟನೆಗಿಂತ ಟಿಕೆಟ್ ಆಕಾಂಕ್ಷಿಗಳಲ್ಲಿ ಪೈಪೋಟಿ ಮೈನಸ್. ಇದು ಪಿ ಎಂ ಇ ಜಿ ಪಿ ಸ್ಕೀಮ್ ಅಡಿಯಲ್ಲಿ 10 ಲಕ್ಷ ಸಾಲ ತಗೊಂಡು ಸ್ವಂತ ಬಿಸ್ನೆಸ್ ಶುರು ಮಾಡಬೇಕಾ? ಇದನ್ನು ಪಡೆದುಕೊಳ್ಳುವ ಸೀಕ್ರೆಟ್ಸ್ ಗೊತ್ತಾಗಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ.